ನಮಸ್ತೆ, ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಲಿಂಗೇರಿ ಸ್ಟೇಷನ್ ಗ್ರಾಮದಲ್ಲಿ ಇರುವ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದಲ್ಲಿ 15ಕ್ಕೂ ಹೆಚ್ಚು ಸಮಸ್ಯೆಗಳಿಂದಾಗಿ ವಿದ್ಯಾರ್ಥಿಗಳ ವಸತಿ ನಿಲಯ ಸಮಸ್ಯೆಗಳ ವಸತಿ ನಿಲಯವಾಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ನರಕ ಯಾತನೆ ಜೀವನ ನಡೆಸುವಂತಾಗಿದೆ ಅಂತ ಮಾಡಿದ ಹೋರಾಟದ ಎಚ್ಚರಿಕೆಗೆ ಸ್ಪಂದನೆ ಸಿಕ್ಕಿದ್ದು, ಸುಮಾರು 4 ಲಕ್ಷ ರೂಪಾಯಿನ ಸಮಸ್ಯೆ ಪೂರ್ಣಗೊಂಡಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ದಾಳ್ ತಿಳಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ನಂತರ ಹೇಳಿಕೆ ನೀಡಿರುವ ಅವರು, ಈ ಹಿಂದೆ ಎಚ್ಚರಿಕೆ ನೀಡಿದ್ದಕ್ಕೆ ಸ್ಪಂದಿಸಿದ ಅಧಿಕಾರಿಗಳು, ವಸತಿ ನಿಲಯದ ಸಮಸ್ಯೆಗಳು ಆದ ಊಟದ ತಟ್ಟೆಗಳು ಇಲ್ಲ, ಚಹಾ ಗ್ಲಾಸ್ಗಳು ಇಲ್ಲ, ವೈದ್ಯಕೀಯ ತಪಾಸಣೆ ಇಲ್ಲ, ಶೌಚಾಲಯ ಸ್ವಚ್ಛತೆ ಇಲ್ಲ, ಚಂಬು ಇಲ್ಲ, ಬಕೆಟ್ ಇಲ್ಲ, ಆಟದ ಮೈದಾನ ಇಲ್ಲ, ಸೋಲಾರ್ ವಿದ್ಯುತ್ ಪರಿಕರಗಳು ಹಾಳಾಗಿದ್ರೂ ಕೂಡ ರಿಪೇರಿ ಭಾಗ್ಯ ಕಂಡಿಲ್ಲ, ದಿನ ಪತ್ರಿಕೆಗಳು ಬರ್ತಾ ಇಲ್ಲ, ಇನ್ವರ್ಟರ್ ಹಾಳಾಗಿ ಹೋಗಿದೆ, ದುರಸ್ತಿಯಾಗಿಲ್ಲ, ಬಿಸಿ ನೀರು ಬರ್ತಾ ಇಲ್ಲ, ಚಟ್ನಿ ಗ್ರೈಂಡರ್ ಹಾಳಾಗಿದೆ, ಸಿಸಿ ಕ್ಯಾಮೆರಾ ಹಾಳಾಗಿದೆ, ಲೈಟು ಫ್ಯಾನ್ ಯಾವುದೂ ಇಲ್ಲ, ಮಕ್ಕಳಿಗೆ ಊಟದ ಹಾಲ್ನಲ್ಲಿ ಹಾಕಲಾಗಿರುವ LED TV ಕೆಟ್ಟು ಹಾಳಾಗಿದ್ರೂ ದುರಸ್ತಿ ಮಾಡಿಸಿಲ್ಲ, ಕಟ್ಟಡದ ಕಿಟಕಿಗಳ ಗ್ಲಾಸ್ ಮತ್ತು ಮೆಸ್ ಕಿಟಕಿಯ ಜಾಲಿ ಹಾಳಾಗಿದೆ. ಸಮಸ್ಯೆಗಳು ಇರೋದ್ರಿಂದ ನೀರಿನ ಸುವ್ಯವಸ್ಥೆ ಇಲ್ಲದ ಕಾರಣ ಕಟ್ಟಡದ ಹೊರಗಡೆ ಪೈಪ್ನಲ್ಲಿ ಬರುವ ನೀರು ಹಿಡಿದುಕೊಂಡು ಸ್ನಾನ ಮಾಡ್ತಾ ಇದ್ದಾರೆ. ಇದರಿಂದ ಕಲುಷಿತ ನೀರಿನಲ್ಲಿ ಸ್ನಾನ ಮಾಡ್ತಾ ಇರೋದ್ರಿಂದ ಚರ್ಮ ರೋಗಗಳಿಗೆ ವಿದ್ಯಾರ್ಥಿಗಳು ಈಡಾಗ್ತಾ ಇದ್ದಾರೆ ಎಂದ ಅವರು ಆರೋಪಿಸಿದ್ರು. ಹೀಗೆ ಸ್ನಾನ ಮಾಡ್ತಾ ಇರೋದ್ರಿಂದ ಎಲ್ಲೆಂದರಲ್ಲಿ ಗಿಡಗಂಟಿಗಳು ಬೆಳೀತಾ ಇದೆ, ಇದರಿಂದ ವಿಷ ಜಂತುಗಳು ಬರ್ತಾ ಇದೆ, ಇದರಿಂದ ಮಕ್ಕಳು ಭಯದಲ್ಲಿ ವಾಸ ಮಾಡುವಂತಾಗಿದೆ, ಕತ್ತಲಲ್ಲಿ ಭಯದಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಬದುಕುವಂತಾಗಿದೆ ಅಂತ ಮಾಡಿದ ಆರೋಪಗಳನ್ನ ಎಲ್ಲವನ್ನು ಸ್ಪಂದಿಸಿ ಸರಿಪಡಿಸಿದ್ರೆ ಎಂದು ಹೇಳಿದ್ರು. ಸರ್ಕಾರಿ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯ ಲಿಂಗೇರಿ ಸ್ಟೇಷನ್, ನಮ್ಮ ಹಾಸ್ಟೆಲ್ನಲ್ಲಿ ಬಹಳ ತೊಂದರೆ ಇತ್ತು. ಸೊಳ್ಳೆಯವು ಬಹಳ ಕಷ್ಟಿದ್ವು, ಕಿಟಕಿಯವು ಎಲ್ಲ ಒಡೆದಿದ್ವು. ಯಾರೋ ಗೊತ್ತಿಲ್ಲ, ಉಮೇಶ್ ಮುದ್ನಾಳ ಸರ್ ಅವ್ರು ಬಂದು ಇದೆಲ್ಲ ಮಾಡಿಸಿದ್ದಾರೆ, ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನಮ್ಮೂರು ಹಾಸ್ಟೆಲ್ನಲ್ಲಿ ಬಡ ಮಕ್ಕಳು ಭಾಳಷ್ಟು ನೋವಿನಲ್ಲಿ ಜೀವನ ಮಾಡ್ತಾಯಿದ್ರು, ಆದರೆ ಅಧಿಕಾರಿಗಳು ಏನಲ್ಲಿ ಗಮನಕ್ಕೆ ಇದ್ದಿಲ್ಲ. ಆ ತ್ರಾಸು ನಾವು ಊರವರು ಒಯ್ಕೇಸಿ ನೋಡಿದಾಗ 15 ಸಮಸ್ಯೆಗಳು, ದ್ವಾಮಿ ಇತ್ತು, ಅಲ್ಲಿ ವ್ಯವಸ್ಥೆ ಕರೆಕ್ಟಾಗಿದ್ದಿಲ್ಲ, ಶೌಚಾಲಯ ಇಲ್ಲ, ಫಿಲ್ಟರ್ ನೀರಿಲ್ಲ, ಭಾಳ ತ್ರಾಸು ನೋಡಿಕೇಸಿ ಯಾರು ಅಧಿಕಾರಿಗಳು ಬಂದು ನೋಡ್ಲಾರದಕ್ಕೆ ನಾವು ಹೋಗಿ ಅಣ್ಣವ್ರಿಗೆ, ಉಮೇಶ್ ಅಣ್ಣವ್ರು ಅಂತೇಳಿ ಅವ್ರಿಗೆ ಕರೆ ಮಾಡಿದ್ವಿ. ತಕ್ಷಣ ಬಂದು ಭೇಟಿ ನೀಡಿದರು, ಭೇಟಿ ನೀಡಿ ಎಲ್ಲ ಕಚೇರಿಗಳಿಗೋಗಿ ಭೇಟಿ ಅವರು ಕರೆ ಮಾಡಿದ್ದಕ್ಕೆ ಅವ್ರನ್ನ ಬಂದು ಎಲ್ಲ 15 ಸಮಸ್ಯೆಗಳು ಬಗೆಹರಿಸಿದ್ರು. ಈ ಹುಡುಗರೆಲ್ಲ ಒಳ್ಳೆ ರೀತಿಯಿಂದ ಚೆಂದ ಓದಕ್ಕತ್ತಾರ, ಅಣ್ಣವ್ರು ಭಾಳ ಹೆಲ್ಪ್ ಮಾಡಿದರು. ಯಾಕಂದ್ರೆ ಯಾರನ್ನ ಬಡವ ಮಕ್ಕಳ ಮೇಲೆ ಯಾರು ಕರುಣೆ ಇಲ್ಲ, ಆದರೂ ಉಮೇಶ್ ಅಣ್ಣವರು ಬಡವ್ರ ಮೇಲೆ ಭಾಳ ಕರುಣೆ ಆದಂತೇಳಿ ನಾವು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಗೇರ್ ಸ್ಟೇಷನ್ದಲ್ಲಿ ಸುಮಾರು ಕೋಟಿಗಟ್ಟಲೆ ಕಟ್ಟಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತಕ್ಕಂಥದ್ದು ಮೆಟ್ರಿಕ್ ನಂತರ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆ ಅವ ಅಂತಕ್ಕಂಥದ್ದು ನಾನು ಗಮನಕ್ಕೆ ತಂದಾಗ, ಅಲ್ಲಿ ಹೋಗಿ ನೋಡಿದಾಗ ಒಂದು ಎರಡಲ್ಲ 15ರಿಂದ 16 ಸಮಸ್ಯೆಗಳನ್ನು ಕಂಡುಬಂದವು. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಹರಿಸಬೇಕು, ಜಿಲ್ಲಾಡಳಿತ ಇತ್ತ ಗಮನಹರಿಸಿ ಎಲ್ಲ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದರೆ ಸರಿ, ಇಲ್ಲದಿದ್ದರೆ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಎಚ್ಚೆತ್ತುಕೊಂಡು ಎಲ್ಲ ಸಮಸ್ಯೆಗಳನ್ನು ಸುಮಾರು 15-16 ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿರ್ತಕ್ಕಂಥದ್ದು ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಇವತ್ತು ನಮಗೆ ಏನಂತಂದ್ರೆ ಭಾಳ ಖುಷಿ ಆಗ್ತದೆ, ಬಡವ್ರ ಮಕ್ಕಳಿಗೆ ಒಂದು ಏನಾದ್ರು ಕೆಲಸ ಮಾಡಿದ್ವಿ ಅನ್ನೋದಕ್ಕೆ. ಒಂದೇನದಂದರೆ ನಾನು ಎಲ್ಲ ಮಕ್ಕಳಿಗೆ ಕುಂದಿರಿಸಿಕೇಶಿ ಒಂದು ಪಾಠ ಹೇಳಿದ್ದೆ ಏನಂದರೆ, ಎಲ್ಲ ಮಕ್ಕಳು ಚೆನ್ನಾಗಿ ಓದಬೇಕು, ಇದು ಹಾಸ್ಟೆಲ್ ನಂಬುದಲ್ಲ ನಿಂಬುದು. ಮುಂದೆ ಏನದಂದ್ರೆ ನಿಮ್ಮ ಮಕ್ಕಳು ಇಲ್ಲಿ ಬಿಟ್ಟಿರ್ತಾರೆ, ಚಲೋ ಓದಿಕೇಸಿ ಈ ಹಾಸ್ಟೆಲ್ಕ ನಿಮ್ಮ ತಂದೆ ತಾಯಿ ನಿಮ್ಮ ಊರಿಗೆ ಕೀರ್ ತರ್ಬೇಕಂತಕ್ಕಂಥದ್ದು ನಾನು ಒಂದು ಪಾಠ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಎಲ್ಲ ಹುಡುಗರು ನಾವೂ ಓದ್ತೀವಿ ರೀ, ನೀವು ಬಂದ್ಕಾಂತಿರ್ಬೇಕಂತಕ್ಕಂಥದ್ದು ನಾನು ಮನೆ ಮಾಡಿದ್ರು. ನಾನು ಈ ರೂಟಿಗೆ ಹೋದಾಗ ಯಾವಾಗಲೂ ನಿಮ್ಮ ಹಾಸ್ಟೆಲ್ಗೆ ಬಂದು ಭೇಟಿ ನೀಡ್ತೀನಿ, ಎಲ್ಲ ಸಮಸ್ಯೆಗಳು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದು ನಿಮ್ಮ ಇತ್ಯರ್ಥ ಮಾಡಿಸ್ತೀನಿ. ನೀವು ಓದೋದು ನಿಮ್ಮ ಜವಾಬ್ದಾರಿ, ಮೂಲಭೂತ ಸೌಕರ್ಯ ಹೋರಾಟ ಮಾಡಿ ಕೊಡಿಸೋದು ನನ್ನ ಜವಾಬ್ದಾರಿ ಅಂತಕ್ಕಂಥದ್ದು ಅಂದಾಗ ಹುಡುಗರು ಭಾಳ ಖುಷಿ ಆದವು. ನಮಗೆ ಕೂಡ ಏನದು ಅಲ್ಲಿರ್ತಕ್ಕಂಥ ಕಟ್ಟಕಡೆ ವ್ಯಕ್ತಿ, ಕೃಷಿ ಕೂಲಿ ಕಾರ್ಮಿಕರು, ಬಡವರು ಭಾಳಷ್ಟು ಮಕ್ಕಳು ಇಲ್ಲಿ ಬಿಟ್ಟು ಇವತ್ತು ಬೆಂಗಳೂರು ಗುಳಿ ಹೋಗ್ತಕ್ಕಂಥದ್ದು ಹೋಗ್ಯಾರ. ಅಂಥವ್ರ ಮಕ್ಕಳಲ್ಲಿ ಓದ್ತಾರೆ, ಅಂಥವ್ರಿಗೆ ನಾವು ಸವಲತ್ತು ಕೊಡಿಸಲ್ಲ, ನಾವು ಇದನ್ನು ಸತ್ತಂಗೆ. ಹಂಗಾಗಿ ಅಲ್ಲಿ ಸಮಸ್ಯೆನ ಇತ್ಯರ್ಥ ಆಗಿದ್ದಕ್ಕೆ ನಾನು ಖುಷಿ ಪಡಿಸ್ತೀನಿ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿರ್ತಕ್ಕಂಥ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಹನುಮಂತ, ಲಿಂಗೇರಿ, ಆಂಜನೇಯ, ಬೆಳಗೇರಿ ಸೇರಿ ಅನೇಕ ವಿದ್ಯಾರ್ಥಿಗಳು ಇದ್ದರು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.